ನ್ಯೂಸ್ ಲಂಚ್ ಗೆ ಮತ್ತೊಮ್ಮೆ ಸ್ವಾಗತ. ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರಿಗೆ ಮಾಹಿತಿಯ ಕೊರತೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಜೆಟ್ನಲ್ಲಿ ಘೋಷಿಸಿದಂತಹ ಶೇಕಡ 70ರಷ್ಟು ಯೋಜನೆಗಳು ಅನುಷ್ಠಾನಗೊಂಡಿವೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪೀಕರ್ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಜೆಟ್ನ ಯೋಜನೆಗಳು ಅನುಷ್ಠಾನಗೊಂಡಿಲ್ಲ ಅಂತ ಸ್ಪೀಕರ್ ಹೇಳಿಕೆಯನ್ನು ಕೊಟ್ಟಿದ್ರು. ಸುವರ್ಣ ನ್ಯೂಸ್ನ ನೇರ ಮಾತು ಕಾರ್ಯಕ್ರಮದಲ್ಲಿ ಸ್ಪೀಕರ್ ಹೇಳಿದ್ದಕ್ಕೆ ಈಗ ಸಿದ್ದರಾಮಯ್ಯ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ ಅನ್ನೋ ಕಾಣಿಸುತ್ತೆ. ಈಗಾಗಲೇ ನಮ್ಮ ಸರ್ಕಾರ ನಾವು ಜನತೆಗೆ ಕೊಟ್ಟಿದ್ದಂಥ ವಚನಗಳಲ್ಲಿ ಸುಮಾರು 70% ಈಗಾಗಲೇ ಈಡೇರಿಸಿದ್ದೀವಿ. ಇನ್ನು ಉಳಿದ ಎರಡು ಮೂರು ಬಜೆಟ್ಗಳಿದ್ದಾವೆ ಇನ್ನೂ ನಮ್ಮ ಮಂಡಿಸೋದು ಇನ್ನೆರಡು ವರ್ಷಗಳಲ್ಲಿ ಅವನ್ನೆಲ್ಲ ಪೂರೈಸ್ತೀವಿ. ವಾಪಸ್ ನಾನು ಸ್ಪೀಕರ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ ಅನ್ನೋ ಕಾಣಿಸುತ್ತೆ. ಈಗಾಗಲೇ ನಮ್ಮ ಸರ್ಕಾರ ನಾವು ಜನತೆಗೆ ಕೊಟ್ಟಿದ್ದಂಥ ವಚನಗಳಲ್ಲಿ ಸುಮಾರು 70% ಈಗಾಗಲೇ ಈಡೇರಿಸಿದ್ದೀವಿ. ಇನ್ನು ಉಳಿದ ಎರಡು ಮೂರು ಬಜೆಟ್ಗಳಿದ್ದಾವೆ ಇನ್ನೂ ನಮ್ಮ ಮಂಡಿಸೋದು ಇನ್ನೆರಡು ವರ್ಷಗಳಲ್ಲಿ ಅವನ್ನೆಲ್ಲ ಪೂರೈಸ್ತೀವಿ. ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸುವರ್ಣ ನ್ಯೂಸ್ನ ನೇರ ಮಾತು ಕಾರ್ಯಕ್ರಮದಲ್ಲಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಹೇಳಿಕೆಯನ್ನು ಕೊಟ್ಟಿದ್ರು. ಹೇಳಿದ್ದೇನು ಸ್ಪೀಕರ್ ಕೇಳೋಣ. ಏನು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡ್ತೀವೋ ಅದು ಆಗಲಿಲ್ಲ. ಅದು ಮಾಡಬೇಕು, ಜನರಿಗೆ ಕೊಟ್ಟ ಭರವಸೆಯನ್ನು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚು ಪ್ರಯತ್ನ ಮಾಡಬೇಕು ಅಂತ ಅವರಿಗೆ ನಾನು ವ್ಯಕ್ತ ಹೇಳಿದ್ದೀನಿ. ಈ ಮುಖಾಂತರ ಹೇಳ್ತೀನಿ, ಏನು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡ್ತೀವೋ ಅದು ಆಗಲಿಲ್ಲ. ಅದು ಮಾಡಬೇಕು, ಜನರಿಗೆ ಕೊಟ್ಟ ಭರವಸೆಯನ್ನು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚು ಪ್ರಯತ್ನ ಮಾಡಬೇಕು ಅಂತ ಅವರಿಗೆ ನಾನು ವ್ಯಕ್ತ ಹೇಳಿದ್ದೀನಿ. ಈ ಮುಖಾಂತರ ಹೇಳ್ತೀನಿ, ಏನು ಭ್ರಷ್ಟಾಚಾರ. ಇದು ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಕೊಟ್ಟಂತಹ ಹೇಳಿಕೆ ಸುವರ್ಣ ನ್ಯೂಸ್ನ ನೇರ ಮಾತು ಕಾರ್ಯಕ್ರಮದಲ್ಲಿ. ಇದಕ್ಕೆ ಪ್ರತ್ಯುತ್ತರವಾಗಿ ಸಿಎಂ ಸಿದ್ದರಾಮಯ್ಯ, ಕಾಗೋಡು ತಿಮ್ಮಪ್ಪ ಅವರಿಗೆ ಮಾಹಿತಿಯ ಕೊರತೆ ಇದೆ, 70% ಎಲ್ಲ ಯೋಜನೆಯ ಅನುಷ್ಠಾನಗೊಂಡಿದೆ, ಬಜೆಟ್ನಲ್ಲಿ ಘೋಷಿಸಿದಂತಹ ಶೇಕಡ 70ರಷ್ಟು ಯೋಜನೆಗಳನ್ನು ಈಗಾಗಲೇ ಅನುಷ್ಠಾನಗೊಳಿಸಿದ್ದೇವೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರ ಹೇಳಿಕೆಗೆ ಈ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ ಅನ್ನೋ ಕಾಣಿಸುತ್ತೆ. ಈಗಾಗಲೇ ನಮ್ಮ ಸರ್ಕಾರ ಸುವರ್ಣ ನ್ಯೂಸ್ನ ನೇರ ಮಾತು ಕಾರ್ಯಕ್ರಮದಲ್ಲಿ ಎಲ್ಲಾ ಯೋಜನೆಗಳು ಇನ್ನೂ ಅನುಷ್ಠಾನಗೊಂಡಿಲ್ಲ, ಪಾರದರ್ಶಕವಾಗಿ ಸರ್ಕಾರ ಆಡಳಿತವನ್ನು ನಡೆಸಬೇಕಾಗಿದೆ ಅಂತ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಸ್ಪೀಕರ್ಗೆ ಮಾಹಿತಿಯ ಕೊರತೆ ಇದೆ, ನಾವು ಬಜೆಟ್ನಲ್ಲಿ ಹೇಳಿದಂತಹ 70% ಯೋಜನೆಗಳು ಅನುಷ್ಠಾನಗೊಂಡಿವೆ ಎನ್ನುವಂತಹ ಸ್ಪಷ್ಟನೆ ಸಿಎಂದು. ನಮ್ಮ ಸರ್ಕಾರ ನಾವು ಜನತೆಗೆ ಕೊಟ್ಟಿದ್ದಂತ